कर्नाटक जो सुभाषय गड़ू नमस्ते। आज 1 नवंबर 2022 को कर्नाटक राज्य में यह दिन एक उत्सव की तरह मनाया जाता है। आज कर्नाटक राज्य की स्थापना हुई थी। आज ही के दिन सन 1956 में कर्नाटक भाषी देश के दक्षिण की तरफ जितने भी कर्नाटक भाषी राज्य हैं उनको मिलाकर कर्नाटक राज्य की स्थापना हुई थी। आज कर्नाटक में यह दिन एक उत्सव की तरह मनाया जाता है। घरों, गलियों, नगरों, चौराहों से लेकर देश के विधानसभा तक यह त्योहार बड़ी ही धूमधाम से मनाया जाता है। जी हाँ, हम अभी कर्नाटक विधानसभा के सामने खड़े हैं। यहाँ पर लोगों की भीड़ आप देख सकते हैं, लोग भारी संख्या में यहाँ पर जो है यह दिन मनाने के लिए इकट्ठा हुए हैं। अभी थोड़े देर में यहाँ पर राज्य के मुख्यमंत्री बसवराज बोम्मई भी आएंगे। यहाँ पे 4 बजे से प्रोग्राम स्टार्ट होने वाला है। आज के दिन लोग अपने सुपर स्टार पावर स्टार श्री पुनीत राजकुमार को याद कर रहे हैं, जिनकी कुछ दिन पूर्व असामयिक मृत्यु हो गई थी। वो हमें छोड़कर चले गए। ಪುನೀತನಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ। ಈಗ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತ ಕ್ಷಣ ಬಂದಿದೆ। ಕರ್ನಾಟಕದ ಒಬ್ಬ ರತ್ನನಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗುವುದು। ದೇವರು ದೊಡ್ಡ ಪ್ರಮಾಣದ ಆಶೀರ್ವಾದವನ್ನು ಇವತ್ತು ಮಾಡ್ತಾ ಇದ್ದಾನೆ। ನಮ್ಮ ಅಪ್ಪುಗೆ ಇಡೀ ಕರ್ನಾಟಕದಲ್ಲಿ ಸಂಭ್ರಮ ಆಚರಣೆ ಆಗ್ತಾ ಇದೆ, ಪ್ರತಿಯೊಂದು ಗ್ರಾಮದಲ್ಲಿ ಆಚರಣೆ ಆಗ್ತಾ ಇದೆ। ಕರ್ನಾಟಕವೇ ಇವತ್ತು ಹೆಮ್ಮೆ ಪಡುವಂತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಈಗ ಕೊಡು ಮಾಡಲಾಗುವುದು। ಇದು ನನ್ನ ಪುಣ್ಯ ಭಾಗ್ಯ, ನಮ್ಮ ಸರ್ಕಾರದ ಪುಣ್ಯ ಭಾಗ್ಯ। ಒಬ್ಬ ರತ್ನನಿಗೆ, ಕರ್ನಾಟಕದ ರತ್ನನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತ ಒಂದು ಸೌಭಾಗ್ಯ ಸಿಕ್ಕಿದೆ। ಇದು ನಮ್ಮ ಪುಣ್ಯ ಭಾಗ್ಯ, ನಿಮ್ಮ ಪುಣ್ಯ ಭಾಗ್ಯ। ಕಣ್ಣು ತುಂಬಿಸ್ಕೊಳ್ಳೋಣ, ದೇವರ ಆಶೀರ್ವಾದ ಅವ್ರಿಗೂ ಇದೆ ನಿಮಗೂ ಇದೆ। ನಾನು ಪುನೀತ್ ಹೇಳಕ್ ಇಚ್ಛಪಡ್ತೇನೆ, ನೋಡಿ ಪುನೀತ್ ಕೆಳಗೆ ಬಂದು ನೋಡಿ, ನಿಮ್ಮ ಅಭಿಮಾನಿಗಳು ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ, ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ನೋಡಿ। ಅಭಿಮಾನದ ಸಾಗರ ಹರಿದಿದೆ, ಪ್ರೀತಿ ವಿಶ್ವಾಸ। ಈ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ಕನ್ನಡ ನಾಡಿನಲ್ಲಿ ಹುಟ್ಟಿವ ಪುನೀತ್, ಮತ್ತೊಮ್ಮೆ ಹುಟ್ಟಿವ ಅಪ್ಪು ಹುಟ್ಟಿವ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟಿವ। ಅವರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಆಶೀರ್ವಾದವನ್ನ ಇವತ್ತು ನಮ್ಗೆ ಮಾಡ್ತಾ ಇದ್ದಾರೆ। ಶಿವರಾಜ್ಕುಮಾರ್ ಇದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ, ಅಶ್ವಿನಿ ರಾಜ್ಕುಮಾರ್ ಇದ್ದಾರೆ, ಸುಧಾಮೂರ್ತಿ ಅಕ್ಕವರಿದ್ದಾರೆ। ವಿಶೇಷವಾಗಿ ನಾನು ನಮ್ಮ ಹಿರಿಯ ನಟ ಕನ್ನಡದ ರಜನಿಕಾಂತ್ ಅವ್ರಿಗೆ, ತಾರಕ ಎನ್ ಟಿ ರಾಮರಾವ್ ಅವ್ರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ। ಕೃತಜ್ಞತೆಯನ್ನ ಸಲ್ಲಿಸಿ ಈಗ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ। ಇದೀಗ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ। ಬಂಧುಗಳೇ,
ಕನ್ನಡ ಚಿತ್ರರಂಗದ ಬಾನದಾರಿಯಲ್ಲಿ ಲೋಕೋದ್ಧಾರಕದ ನಕ್ಷತ್ರವಾಗಿ ಬೆಳಗುತ್ತಿರುವ ಧ್ರುವತಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಏಳು ಕೋಟಿ ಕನ್ನಡಿಗರ ಭಾವಕೋಶದಲ್ಲಿ ಅಪ್ಪು ಎಂಬ ಅಪ್ಪುಗೆ ಅಭಿಮಾನ ಸ್ಮರಿಸಿ ಸರ್ವರದೆಯಲ್ಲಿ ಶಾಶ್ವತವಾಗಿ ಬೇರೂರಿರುವ ಪುನೀತ್ ಕರ್ನಾಟಕದ ನೈಜ ರಾಜಕುಮಾರ ಮಾನವೀಯ ತುಡಿತ ಸಂವೇದನಾಶೀಲತೆ ಸೂಕ್ಷ್ಮಗ್ರಾಹಿ ಮನಸ್ಸು ಹೊಂದಿದ್ದ ಪುನೀತ್ ಸದ್ದಿಲ್ಲದೆ ಮಾಡಿದ ಸಮಾಜ ಸೇವೆ ಅಗಣಿತ ತೋ ಚಲಿಯೇ ದೇಖ್ತೆ ಹೈ ಬೆಂಗಳೂರು ಕೆ ಅನ್ಯ ಹಿಸ್ಸೋ ಮೇ ಯಹ ಉತ್ಸವ ಕೈಸೆ ಮನಾಯಾ ಗಯಾ ಉಸ್ಕಿ ಏಕ್ ಝಲಕ್ ಹಲವಾರು ಜಿಲ್ಲೆಗಳಲ್ಲಿ ಎಡಗಡೆ ಕೈಲಿ
ಕೊಟ್ಟಿದ್ದು ಬಂದವರಿಗೆ ಗೊತ್ತಾಗದ ರೀತಿಯಲ್ಲಿ ದಾನ ಧರ್ಮವನ್ನೇ ಮಾಡಿ ಇವತ್ತು ದೇವರಾಗಿದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. जैसा कि आप देख रहे हैं यह झांकी कर्नाटक का भीम सेना की तरफ से आयोजित की गई है. अभी हम कॉर्पोरेशन सर्कल के पास हैं और हमारे सामने से यह झांकी जा रही है. इस अवसर पर कर्नाटक की संस्कृति, सभ्यता, चलन, लोक नृत्य, संगीत सभी को प्रदर्शित करती हुई कुछ मूर्तियां रखी गई हैं. चलिए देखते हैं इन मूर्तियों को. ಎಲ್ರಿಗೂ ನಮಸ್ಕಾರ. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಧ್ವನಿ ನಿಮಗೆಲ್ಲ ಕೇಳಿಸ್ತಾ ಇದೆ ಅಂದ್ರೆ ಎಲ್ಲ ಒಂದ್ಸಲ ವೇದಿಕೆಯಲ್ಲಿ ಇರ್ತಕ್ಕಂಥ ಈ ಅಮೋಘ ಕಲಾವಿದರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಸ್ವಾಗತವನ್ನು ಕೋರೋಣ. ಇಲ್ಲಿ ಇರ್ತಕ್ಕಂಥ ಕನ್ನಡಿಗರೇ, ಬಂಧುಗಳೇ, ಈಗಾಗಲೇ ನೀವು ಎಲ್ಲ ಮಾಧ್ಯಮಗಳಲ್ಲಿ ನೋಡಿರ್ತೀರಾ, ಓದಿರ್ತೀರಾ ಈ ದಿನದ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ನಿಮಗೆ. ಈ ಅವಸರ ಪರ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಕೆ ಜಾನೆ ಮಾನೆ ಗಾಯಕೋನೆ ಗಾನೆ ಪ್ರಸ್ತುತ ಕಿಯೇ ಔರ್ ಶ್ರೀ ಪುನೀತ್ ರಾಜ್ಕುಮಾರ್ ಕೆ ಊಪರ್ ಏಕ್ ಬಯೋಗ್ರಾಫಿ ಭಿ ಪ್ರಸ್ತುತ ಕಿ ಗಯಿ. ಚಲಿಯೆ ದೇಖ್ತೆ ಹೈನ್.
ಜೀವನಕ್ಕೆ ಕೋಟಿ ಭಾಷೆ ಆರೋಗ್ಯ ಬಂದೇ ಭಾಷೆ ಭಾಗ್ಯವಂತ ಹೊಸ ಬೆಳಕು ಚಲಿಸುವ ಮೋಡಗಳು ಭಕ್ತ ಪ್ರಹ್ಲಾದ
ಎರಡು ನಕ್ಷತ್ರ ಯಾರಿವನು ಚಿತ್ರಗಳ ಮೂಲಕ ಮತ್ಯಾವ ಬಾಲ ನಟನು ಮಾಡಲಾಗದ ವರ ನಟರಿಗೂ ಸವಾಲೆಸೆಯುವಂತಹ ಅಭಿನಯವನ್ನ ಅವರೊಟ್ಟಿಗೆಯೇ ಅವರೆದುರೇ ಮಾಡಿ ಸೈಯಲಿಸಿಕೊಂಡ್ರು. ಇಷ್ಟು ಚಿತ್ರಗಳನ್ನ ಮಾಡುವಷ್ಟರಲ್ಲೇ ಮಾಸ್ಟರ್ ಲೋಹಿತ್ ಬಾಲ ನಟನಾಗಿ ವಿಪಾತ್ರಧಾರಿಯಾಗಿ ಗಾಯಕನಾಗಿ ಬಹುಮುಖ ಪ್ರತಿಭೆಯಾಗಿ ಮಿಂಚಿಯಾಗಿತ್ತು. ಒಬ್ಬ ದೊಡ್ಡ ನಟ ಮಾಡುವಷ್ಟು ಬಗೆಯ ಪಾತ್ರಗಳನ್ನ ಮಾಡಿದ್ರು. ಇಲ್ಲಿಗಾಗಲೇ ನಟನ ಪ್ರಬುದ್ಧತೆಯನ್ನ ಮೈಗೂಡಿಸಿಕೊಂಡಿದ್ದ ಮಾಸ್ಟರ್ ಲೋಹಿತ್ಗೆ ಬೆಟ್ಟದ ಹೂ ಚಿತ್ರದ ಮೂಲಕ ರಾಷ್ಟ್ರ ಶ್ರೇಷ್ಠ ಬಾಲನಟ ಪ್ರಶಸ್ತಿ ಸಂದಿತ್ತು. ಅಪ್ಪನ ಕನಸು ಅಮ್ಮನ ಭರವಸೆಯನ್ನ ಅಂದೇ ಪೂರೈಸಿದ್ರು. ಶಿವಮೆಚ್ಚಿದ ಕಣ್ಣಪ್ಪ ಮೂಲಕ ಅಣ್ಣ ಶಿವಣ್ಣ ಹಾಗೂ ಅಪ್ಪಾಜಿಯ ಜೊತೆ ಮರಳಿ ಬಣ್ಣ ಹಚ್ಚಿದ್ರು. ಅದರ ಬೆನ್ನಿಗೆ ಅಪ್ಪಾಜಿಯೊಟ್ಟಿಗೆ ಪರಶುರಾಮ ಚಿತ್ರದಲ್ಲಿ ಕಾಣಿಸಿಕೊಂಡ್ರು. ಬಾಲ್ಯದಲ್ಲೇ ಶ್ರೇಷ್ಠ ನಟ ಗಾಯಕ ಅನ್ನಿಸಿಕೊಂಡ ಮಾಸ್ಟರ್ ಲೋಹಿತ್ ಪ್ರಾಯದ ಹೊಸ್ತಿಲಲ್ಲಿ ಅತ್ಯುತ್ತಮ ಡ್ಯಾನ್ಸರ್ ಅನ್ನಿಸಿಕೊಂಡ್ರು. ನಟನೆಯಿಂದ ತುಸು ದೂರ ನಡೆದ ಲೋಹಿತ್ ಈ ನಡುವೆ ಓದು ಕಲೆಗಳ ತರಬೇತಿ ಜೊತೆಗೆ ಅಮ್ಮನ ಕೆಲಸಗಳಿಗೆ ಜೊತೆಯಾಗಿ ನಿಂತು ಕಾರ್ಯಕಾರಿ ನಿರ್ಮಾಪಕರಾಗಿ ವಿತರಕರಾಗಿ ವಜ್ರೇಶ್ವರಿ ಸಂಸ್ಥೆಯ ಕಾರ್ಯ ನಿರ್ವಹಣೆಯ ಕಡೆ ಗಮನ ಹರಿಸಿದ್ರು. ಚಿತ್ರರಂಗದಲ್ಲಿ ಬಾಲ್ಯದಲ್ಲೇ ಸ್ಟಾರಿಸಂ ನೋಡಿ ಪ್ರಾಯದಲ್ಲಿ ಜವಾಬ್ದಾರಿಗಳನ್ನ ನಿಭಾಯಿಸಿ ಚಿತ್ರರಂಗದ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದ್ದ ಲೋಹಿತ್ ಅಪ್ಪುವಾಗಿ ಬದಲಾಗಿದ್ದು ಹೊಸ ಅಧ್ಯಾಯದ ಮುನ್ನುಡಿಗೆ ನಾಂದಿಯಾಯಿತು. ಅಲ್ಲಿಂದ ಕನ್ನಡ ಚಿತ್ರರಂಗದ ಹೊಸ ಇತಿಹಾಸದ ಪುಟಗಳು ತೆರೆಯಿತು. ಶತಮಾನದ ಆರಂಭ ಆಗಸ್ಟ್ಗೆ ಕನ್ನಡ ಚಿತ್ರರಂಗವು ಹೊಸ ತಲೆಮಾರಿನ ಆರಂಭಕ್ಕೆ ಸಜ್ಜಾಗಿತ್ತು. ಈ ಸುವರ್ಣ ಗಳಿಗೆಯಲ್ಲಿ ಪುನೀತ್ ರಾಜ್ಕುಮಾರ್ ಅನ್ನೋ ಪವರ್ಫುಲ್ ಪ್ರತಿಭೆಯೊಂದು ತೆರೆ ಮೇಲೆ ಗರ್ಜಿಸೋದಕ್ಕೆ ರಾರಾಜಿಸೋದಕ್ಕೆ ಅಖಾಡಕ್ಕಿಳಿದಿತ್ತು. ಬಾಲ್ಯದಲ್ಲೇ ರಾಷ್ಟ್ರ ಶ್ರೇಷ್ಠವೆನಿಸಿಕೊಂಡಿತ್ತು. ಆ ನಂಬಿಕೆ ಆ ಭರವಸೆಯಲ್ಲೇ ಪ್ರೇರಿತರಿಗೆ ಅಪ್ಪಳಿಸಿದ ಈ ಪ್ರಚಂಡ ಪ್ರತಿಭೆ ಮೊದಲ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪಟ್ಟ ಪಡೆದುಕೊಳ್ತು. ಅಲ್ಲಿಯವರೆಗೂ ಒಂದು ವರಸೆಯಲ್ಲಿದ್ದ ಚಿತ್ರರಂಗದ ದಿಕ್ಕೆ ಬದಲಾಯಿತು. ಅಪ್ಪು ಬಂದ ಪೋಸ್ಟ್ ನ ನೋಡಿ ಸೂಪರ್ ಸ್ಟಾರ್ ರಜನಿಕಾಂತ್ ಆದಿಯಾಗಿ ಇಡೀ ಸೌತ್ ಸಿನಿ ದುನಿಯಾ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಚಿತ್ರವನ್ನ ಮತ್ತು ಅವರ ಪ್ರತಿಭೆಯನ್ನ ಕೊಂಡಾಡಿತು. ನೋಡಿದ ತಕ್ಷಣ ನನಗೆ ಅನ್ನಿಸ್ತು ಇದು ಒಂದು ಸಿಂಹದ ಮನೆ. ಆಕ್ಟಿಂಗ್, ಡ್ಯಾನ್ಸಿಂಗ್, ಸ್ಟೈಲ್ಸ್, ಗಾಯನ, ಅಪ್ಪ ಮೊದಲ ಚಿತ್ರದಲ್ಲಿ ಬಹುಮುಖ ಪ್ರದರ್ಶನ ಮಾಡಿತು. ಅಪ್ಪು ಅವರದ್ದು ರಾಜಮಾರ್ಗ ಟ್ರೆಂಡ್ ನ ಯಾವತ್ತೂ ಫಾಲೋ ಮಾಡಲಿಲ್ಲ, ಟ್ರೆಂಡ್ ಸೆಟ್ ಮಾಡ್ತಾ ಮಾಡಿ ಬಳುವಳಿಯಾಗಿ ಬಂದ ಸಂಸ್ಕಾರದೊಂದಿಗೆ ಅಪ್ಪು ಅಭಿಯಾಗಿ ಆಕಾಶ್, ವೀರಕನ್ನಡ, ಅರಸು, ನಮ್ಮ ಬಸವ, ವಿಕಾಸ್, ಮಿಲನ, ವಂಶಿ, ರಾಜ್ ದಿ ಶೋಮ್ಯಾನ್, ಜಾಕಿ, ಅಣ್ಣ ಬಾಂಡ್ ಹುಡುಗರು ಹೀಗೆ ಸಾಲು ಸಾಲು ಸಿನಿಮಾಗಳೊಂದಿಗೆ ಉದ್ಯಮದಲ್ಲಿ ಯಾವ ಹೀರೋಗೂ ಇಲ್ಲದ ವರ್ಚಸ್ಸನ್ನ ಅಭಿಮಾನಿಗಳನ್ನ ಗಳಿಸಿದ್ರು. ನೋಡ ನೋಡುತ್ತಿದ್ದಂತೆ ದಶಕದ ನಾಯಕನಾಗಿ ಸೋಲಿಲ್ಲದ ಸರದಾರನಾಗಿ ಆಳಿದ್ರು. ಮಕ್ಕಳಿಂದ ಮುದುಕರವರೆಗೂ ಎಲ್ಲ ವಯೋಮಾನದವರು ಕುಟುಂಬ ಸಮೇತರಾಗಿ ಮುಗಿಬಿದ್ದು ಸಿನಿಮಾ ನೋಡುವಂತೆ ಮಾಡಿದ್ರು. ಕ್ಲಾಸ್ ಮಾಸ್ ಎಂದ
ಚಿತ್ರದಲ್ಲೂ ತಂದೆಯಂತೆ ಸಂದೇಶದ ಜೊತೆಗೆ ರಂಜಿಸಿದ್ರು. ಮಾಡರ್ನ್ ಸಿನಿಮಾ ಮೇಕಿಂಗ್ ಟೈಮ್ನಲ್ಲೂ ನೈತಿಕತೆಯನ್ನ ಬಿಡದೆ ಕನ್ನಡ ಚಿತ್ರ ಪ್ರೇಮಿಗಳ ಬಯಕೆಯನ್ನ ಈಡೇರಿಸಿದ್ರು. ಬಂಧುಗಳೇ, ಇದೀಗ ವೇದಿಕೆಗೆ ಗಣ್ಯರು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಶ್ರೀ ರಜನೀಕಾಂತ್, ಸನ್ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ವಿಡಿಯೋ ಪ್ಲೀಸ್ ವಿಡಿಯೋ ಶಿವರಾಜ್ಕುಮಾರ್ ಅವರು ಆತ್ಮೀಯರ ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ವೇದಿಕೆ ಸ್ವಲ್ಪ ಮನ ನಿಲ್ಲುತ್ತದೆ, ಮನ ನಿಲ್ಲುವ ತನಕ ಈ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಆತ್ಮೀಯರಲ್ಲಿ ಒಂದು ಸವಿನಯ ಪ್ರಾರ್ಥನೆ, ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕದ ರತ್ನ ಪುನೀತ್ ರಾಜ್ಕುಮಾರ್ ಅವರ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕೆಲವೇ ನಿಮಿಷಗಳಲ್ಲಿ ಶುರುವಾಗ್ತಾ ಇದೆ. ಶಿವರಾಜ್ಕುಮಾರ್ ಅವರು, ಸುಧಾಮೂರ್ತಿ ಅವರು ವೇದಿಕೆ ಮೇಲಿದ್ದಾರೆ, ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲಿದ್ದಾರೆ, ಸನ್ಮಾನ್ಯ ಆರ್ ಅಶೋಕ್ ಅವರು ಎಲ್ಲ ಕೂಡ ವೇದಿಕೆ ಮೇಲಿದ್ದಾರೆ. ದಯಮಾಡಿ ಸಚಿವರು ಸಹ ಉಪಸ್ಥಿತರಿರಬೇಕಾಗಿದ್ದಾರೆ. ಶ್ರೀ ಎಸ್ ಕೆ ಸೋಮಶೇಖರ್, ಪುನೀತ್ ರಾಜ್ಕುಮಾರ್ ಅವರ ನೀವು ಮೈಕ್ ತಗೊಳ್ಳಿ, ಅನೌನ್ಸ್ ಮಾಡಿ ನೀವು ಅನೌನ್ಸ್ ಮಾಡಿ. ಆಯ್ತು ಆಯ್ತು ಸರ್, ದಯಮಾಡಿ ಕುಳಿತುಕೊಡಿ. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ನಾವಾಡುವ ನುಡಿ ಕನ್ನಡ ನುಡಿ, ಸಿರಿ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಕನ್ನಡಿಗರ ಪ್ರೀತಿಯ ಅಪ್ಪುವಿಗೆ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರೋದು ಈ ಬಾರಿಯ ರಾಜ್ಯೋತ್ಸವದ ವಿಶೇಷ ಗುರುತಾಗಿದ್ದು, ಕನ್ನಡಿಗರ ಆಶಯದಂತೆ ತಾಯಿ ಭುವನೇಶ್ವರಿಯ ಮುಕುಟಮಣಿಯನ್ನು ಗೌರವಿಸುವ ಕ್ಷಣಗಳಿಗೆ ನಾಡು ಸಾಕ್ಷಿಯಾಗಿದೆ. ದಯಮಾಡಿ ಎಲ್ಲ ಕುಳಿತುಕೊಳ್ಬೇಕಾಗಿ ವಿನಂತಿ.
ನಚಿಕೇತ ಈಗ ಬಂದು ಅಪ್ಪು ಈ ಕಲಿಯುಗಕ್ಕೆ ಅಪ್ಪು ಬಂದು ದೇವರ ಮಗು ದೇವರ ಮಗು ಅದು ಬಂದು ನಮ್ಮಲ್ಲಿ ಬಂದು ಸ್ವಲ್ಪ ದಿವಸ ಇದ್ದು ನಮ್ಮ ಜೊತೆ ಆಚರಣೆ ತೋರಿಸಿ ದೇವರತ್ರ ಹೋಗಿದ್ದೇವೆ ಅದರ ಆತ್ಮ ನಮ್ಮ ಸುತ್ತಲೂ ಇಲ್ಲೇ ಇದೆ ಅದನ್ನ ಆತ್ಮ ಬಹಳ ದೊಡ್ಡ ಜೀವ ಅದು ಈಗ ಮಳೆ ಬರ್ತಿರೋದ್ರಿಂದ ಜಾಸ್ತಿ ಮಾತಾಡೋದು ಅರ್ಥ ಇಲ್ಲ ಇನ್ನೊಂದು ಸರಿ ಬಂದು ಅಪ್ಪುವರ ಬಗ್ಗೆ ಎಲ್ಲರ ಬಗ್ಗೆ ನಾನು ಕ್ಲಿಯರ್ ಆಗಿ ನಾನು ಮಾತಾಡ್ತೇನೆ ನಮಸ್ಕಾರ इस अवसर पर माननीय मुख्यमंत्री जी ने कर्नाटका राज्योत्सव पुरस्कारों का भी वितरण किया। तो फ्रेंड्स, जैसा आप देख रहे हैं कि अभी प्रोग्राम चल रहा है, परंतु बारिश तेज हो गई है, जिसके कारण मैं ये वीडियो यही समाप्त करता हूं। स्टेज पे बहुत सारे सुपरस्टार और माननीय चीफ मिनिस्टर साहब भी मौजूद हैं।